ಕ್ಯಾಮರಾರೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರೈಡರ್ಸ್ ನೋಟ್. ಇವಾಗ ನಾನು ಮೈಸೂರಲ್ಲಿದ್ದೇನೆ, ಅಂದರೆ ಮೈಸೂರಿಂದ ಡೋರ್ನಲ್ಲಿ ಚರ್ಚಿಗೆ ಹೋಗ್ತಾ ಇದ್ದೇನೆ. ಸೊ ಲಾಸ್ಟ್ ಟೈಮ್ ಸೈಂಟ್ ಫಿಲೋಮಿನ ಚರ್ಚಿದು ವೀಡಿಯೋ ನೋಡಿರ್ತೀರ, ಸಪ್ರೇಟಾಗಿ ಹಾಕಿದ್ದೆ. ಇವಾಗ ಮೈಸೂರಿಂದ ಡೋರ್ನಲ್ಲಿ ಚರ್ಚಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಮಂಗಳೂರಿಂದ ಇಲ್ಲಿ ಡೋರ್ನಲ್ಲಿ ಚರ್ಚಿಗೆ ಡೈರೆಕ್ಟ್ ಬರೋದಿದ್ರೆ ಒಂದು 240 ಕಿಲೋಮೀಟ್ರ್ ಆಗುತ್ತೆ, ಹತ್ರ ಹತ್ರ 6 ಅವರ್ಸ್ ಜರ್ನಿ. ಸೊ ಡೈರೆಕ್ಟ್ ರೀತಿ ನಾವು ಇವಾಗ ಮೈಸೂರಿಂದ ಹೋಗ್ತಿರೋದ್ರಿಂದ 1 ಅವರ್ ಜರ್ನಿ ಇದೆ ಮೈಸೂರು ಸಿಟಿಯಿಂದ ಡೋರ್ನಲ್ಲಿ ಚರ್ಚಿಗೆ. ಒಂದು 35 ಕಿಲೋಮೀಟ್ರ್ ಇದೆ ಮೈಸೂರು ಸಿಟಿಯಿಂದ, 1 ಗಂಟೆಯಲ್ಲಿ ರೀಚ್ ಆಗ್ಬೋದು. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಅಲ್ಲಿ ಮಾಸಿಗೆ ಹೋಗ್ತಾ ಇದ್ದೀವಿ. 7:30 ಒಂದು ಮಾಸ್ ಇದೆ, ಇಂಗ್ಲೀಷ್ ಮಾಸ್. ಸೊ ನಾವು ಇಂಗ್ಲೀಷ್ ಮಾಸಿಗೆ ಹೋಗ್ತಾ ಇದ್ದೀವಿ. ಅದೇ ರೀತಿ ನಿಮಗೆ ಈ ವಿಡಿಯೋದಲ್ಲಿ ಡೋರ್ನಹಳ್ಳಿ ಚರ್ಚ್ ಬಗ್ಗೆ ಪೂರ್ತಿ ಮಾಹಿತಿ ಸಿಗುತ್ತೆ. ಏನು ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ನಿಮಗೆ, ಚರ್ಚ್ ಮಾಸ್ ಟೈಮಿಂಗ್ಸ್ ಆಗಿರ್ಬೋದು, ಚರ್ಚ್ ಹಿಸ್ಟ್ರಿ ಆಗಿರ್ಬೋದು, ಚರ್ಚಿದು ಫುಟೇಜಸ್, ಅದೇ ರೀತಿ ಚರ್ಚ್ ರೂಮ್ಸ್ ಬಗ್ಗೆ ಇನ್ನೇನು ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ನಿಮಗೆ ಆ್ಯಸ್ ಎ ಟೂರಿಸ್ಟ್ ನೀವು ಅಲ್ಲಿ ವಿಸಿಟ್ ಮಾಡ್ತೀರಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ನೋಡ್ಬೋದು. ಆವಾಗಲೇ ಹೇಳಿರೋ ಥರ ಇವಾಗ ನಾವು 7:30 ಮಾಸಿಗೆ ಹೋಗ್ತಿರೋದು, ಯಾಕೆಂದರೆ 6:30 ಒಂದು ಮಾಸ ಇದೆ, ತುಂಬ ಬೇಗ ಆಗುತ್ತೆ. ಸೊ ನಾವು 7:30 ಮಾಸ ನಮ್ಗೆ ಸೂಟ್ ಆಗುತ್ತೆ. ಸೊ ಹತ್ರ 7:15-7:20 ಅಲ್ಲಿ ಚರ್ಚ್ ಹತ್ರ ರೀಚ್ ಆಗಬೇಕು. ಆಮೇಲೆ ಫಸ್ಟ್ ಸ್ಟಾಲಿಗೆ ಹೋಗಿ ಆಮೇಲೆ ಪೂಜೆ ಅಟೆಂಡ್ ಆಗಬೇಕು. ಸೊ ರೋಡ್ ನೋಡ್ಬೋದು, ತುಂಬ ಕ್ಲೀನ್ ಇದೆ ರೋಡು. ಹಳ್ಳಿ ಒಳಗಡೆ ಆಗಿ ಈ ಥರ ಒಂಥರ ವಿಲೇಜ್ ಏರಿಯಾದಲ್ಲಿ ಪಾಸ್ ಆಗುತ್ತೆ ರೋಡು, ಆದರೂ ರೋಡ್ ತುಂಬ ಕ್ಲೀನ್ ಇದೆ. ಮೈಸೂರಿಂದ 1 ಗಂಟೆಯಲ್ಲಿ ನಾವು ಆರಾಮಾಗಿ ರೀಚ್ ಆಗ್ತೀವಿ. ಅದು ಬೆಳಿಗ್ಗೆ ಬಂದಿದ್ದೀವಿ, ಟ್ರಾಫಿಕ್ ಏನೂ ಇಲ್ಲ, ತುಂಬ ಕಮ್ಮಿ ಇದೆ. ಸೊ ಇದೀವಾಗ ಡೋರ್ನಲ್ಲಿ ಚರ್ಚಲ್ಲಿ ಇದ್ದೇನೆ, ಸೈಂಟ್ ಆಂಟೋನೀಸ್ ಬೆಸಿಲಿಕಾ ಡೋರ್ನಲ್ಲಿ. ಸೊ ಬೆಳಿಗ್ಗೆ 7:30 ರೀಚ್ ಆಗಿದ್ದೇನೆ ಮೈಸೂರಿಂದ. ಒಂದು 1 ಅವರ್ ಆ್ಯಂಡ್ 15 ಮಿನಿಟ್ಸ್ ಬೇಕಾಗುತ್ತೆ. ಸೊ ಒಳಗಡೆ ಹೋಗಿ ನೋಡುವ. 7:30 ಪೂಜೆ ಇದೆ. ಸೊ ಇವತ್ತು ಪೂಜೆ ಇದೆಯೋ ಇಲ್ಲ ಅಂತ ಕನ್ಫರ್ಮ್ ಮಾಡಬೇಕು ಮತ್ತೆ. ಸೊ ಇಲ್ಲಿ ಯಾರು ಇಲ್ಲ, ರೂಮ್ ಚಾರ್ಜ್ ಐ ತಿಂಕ್ ಅರೌಂಡ್ 300-600 ಮತ್ತೆ 1000 ಇದೆ. ಸೊ ಇದು ರೂಮ್ ಟೂರಿಸ್ಟಿಗೆ ಸ್ಟೇ ಮಾಡಲಿಕ್ಕೆ. ಇದು ಎಕ್ಸಾಕ್ಟ್ ಚರ್ಚ್ ಬ್ಯಾಕ್ ಸೈಡಲ್ಲಿ ಇದ್ದೇವೆ. ಸೊ ಇದು ಚರ್ಚ್ ಬ್ಯಾಕ್ ಸೈಡ್, ಆ್ಯಕ್ಚುಲಿ ಚರ್ಚ್ ಬ್ಯಾಕ್ ಸೈಡ್ ಬಂದರೆ ರೂಮ್ ಸಿಗ್ತದೆ. ಸೊ ಇಲ್ಲಿಂದ ನಾನೀಗ ಚರ್ಚ್ ಫ್ರಂಟ್ ಸೈಡ್ ಹೋಗ್ತಾ ಇದ್ದೇನೆ. ಇಲ್ಲಿಂದ ಚರ್ಚ್ ಫ್ರಂಟ್ ಸೈಡ್ ಹೋದರೆ ಪೂಜೆ ಇದೆ, ಇವಾಗ ಪೂಜೆ ಅಟೆಂಡ್ ಆಗಬೇಕು. ಆಗುದಿಲ್ಲ ಪೂಜೆಗೆ ಹೋಗ್ಲಿಕ್ಕೆ.
ಇಲ್ಲಿ ನೀವು ಪೂಜೆಯ ಟೈಮಿಂಗ್ಸ್ ನೋಡ್ಬೋದು. ಸಂಡೇ ನಿಮಗೆ ಬೆಳಿಗ್ಗೆ 6:00 ಅದೇ ರೀತಿ ನೆಕ್ಸ್ಟ್ 7:00 ಅದೇ ರೀತಿ 11:00 ಬೆಳಿಗ್ಗೆ ಪೂಜೆ ಇರುತ್ತೆ, ಸಂಜೆ 6:00. ಅದೇ ರೀತಿ ಟ್ಯೂಸ್ಡೇ ಸೇಮ್ ಟೈಮಿಂಗ್ಸ್ ಫಾಲೋ ಆಗುತ್ತೆ. ಸಂಡೇ ಮತ್ತು ಟ್ಯೂಸ್ಡೇ ಸೇಮ್ 6:00, 7:00 ಅದೇ ರೀತಿ 11:00 ಸಂಜೆ 6:00 ಇರುತ್ತೆ. ಅದೇ ರೀತಿ ಪ್ರತಿದಿನ ಬೆಳಿಗ್ಗೆ 6:00 ಪೂಜೆ ಇರುತ್ತೆ. ಟೈಮಿಂಗ್ಸ್ ಲ್ಯಾಂಗ್ವೇಜ್ ಬೇರೆ ಇದೆ. ಸಂಡೇ ಬೆಳಿಗ್ಗೆ 6:00 ಕನ್ನಡ, 7:00 ಇಂಗ್ಲೀಷ್, ಅದೇ ರೀತಿ ಮತ್ತೆ 11:00 ಕನ್ನಡದಲ್ಲಿ ಪೂಜೆ ಇರುತ್ತೆ. ಮಕ್ಕಳಿಗೆ ಮಾತ್ರ ಬೋರ್ಡ್ ಲೋಂಡು ಗೊಬ್ಬರ ಜೋಕ್ಲೇಕ್ ಸ್ಪೆಷಲ್ ಪ್ರೀತಮಗೆ ಮಾತ್ರ. ಇಲ್ಲಿ ಒಳಗಡೆ ನೋಡ್ಬೋದು ಏನು ಚರ್ಚ್ ಹಿಸ್ಟ್ರಿ ಇದೆ, ಅದನ್ನ ಕ್ರಿಯೇಟ್ ಮಾಡಿದ್ದಾರೆ. ಒಂಥರ ಇಲ್ಲಿ ಸ್ಟ್ಯಾಚ್ಯೂ ಥರ ಇದೆ. ಸೊ ಏನು ಪ್ಯಾಡಿ ಫೀಲ್ಡಲ್ಲಿ ಏನು ಈ ಮೂರ್ತಿ ಸಿಕ್ಕಿದ್ದು ಸೈಂಟ್ ಆಂಟೋನಿ ಅವ್ರದ್ದು, ಅದನ್ನ ಹಿಸ್ಟ್ರಿ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ, ನೋಡ್ಬೋದು. ಅದೇ ರೀತಿ ಡೋರ್ನಹಳ್ಳಿಗೆ ಬಂದರೆ ಇಲ್ಲಿಂದ ವಾಪಸ್ ಹೋಗಬೇಕಾದ್ರೆ ಟೂರಿಸ್ಟ್ ಏನಿದೆ ಇಲ್ಲಿಂದ ಮಣ್ಣು ಎತ್ಕೊಂಡು ಹೋಗ್ತಾರೆ. ಯಾಕಂದರೆ ಸ್ಟ್ಯಾಚು ಬಗ್ಗೆ ನಿಮಗೆ ಹಿಸ್ಟ್ರಿ ಗೊತ್ತಿರ್ಬೋದು. ಪ್ಯಾಡಿ ಫೀಲ್ಡಲ್ಲಿ ಏನು ರೈತ ಕೆಲಸ ಮಾಡಬೇಕಾದ್ರೆ ಆ ಮೂರ್ತಿ ಸಿಕ್ಕಿರುತ್ತೆ. ಅದರಿಂದ ಇಲ್ಲಿದ್ದು ಮಣ್ಣ ಪವಿತ್ರ ಮಣ್ಣು ಅಂತ ಕನ್ಸಿಡರ್ ಮಾಡ್ತಾರೆ. ಅದಕ್ಕೋಸ್ಕರ ಕೆಲವರು ಇಲ್ಲಿಂದ ಮಣ್ಣ ತಗೊಂಡು ಹೋಗ್ತಾರೆ ವಾಪಸ್. ನಾವು ಮಣ್ಣ ಚೀಲದಲ್ಲಿ ತುಂಬಿ ಊರಿಗೆ ತಗೊಂಡು ಹೋಗ್ತಾ ಇದ್ದೇವೆ, ನೋಡ್ಬೋದು. ಅವು ಇದು ಅತ್ತೆ ಗದ್ದೆ ಕುಡ್ಕೋ ಈಗ ಅಲ್ಲಿ ಅತ್ತೆ ನಿಮಗೆ ಮತ್ತೆ ಇರ್ತೀನಿ ಕುಡ್ಕೋ ತಗೊಂಡು ಮತ್ತೀನಿ ಚಲೋ ಆಗಲ್ಲ. ಬಟ್ಟಿ ಅಡ್ರೆ ಬರಿಯ. ಇಲ್ಲಿ ಚರ್ಚಿಗೆ ಬಂದರೆ ಕ್ಯಾಂಟೀನ್ ಬೇಕಿದ್ರೆ ಇಲ್ಲೇ ಇದೆ, ನೋಡ್ಬೋದು. ಕಾರ್ನರಲ್ಲಿ ಒಂದು ಕ್ಯಾಂಟೀನ್ ಇದೆ, ಏನು ನಿಮಗೆ ಫುಡ್ ಏನು ಬೇಕು ಇಲ್ಲಿ ಸಿಗುತ್ತೆ. ಬ್ರೇಕ್ಫಾಸ್ಟ್ ಆಗಲಿ ಬೇರೆ ಏನಿದೆ ಸಿಗುತ್ತೆ. ಇಲ್ಲಿ ತುಂಬ ಒಂದು ಕಾರ್ನರಲ್ಲಿ ಇದೆ ಕ್ಯಾಂಟೀನ್. ಅದೇ ರೀತಿಯಲ್ಲಿ ಚರ್ಚ್ ಮುಂದೆ ನೋಡ್ಬೋದು. ಮುಂದೆಯಿಂದ ಚರ್ಚ್ ಲೆಫ್ಟ್ ಕಡೆ ಆಚೆ ಹೋದರೆ, ಲೆಫ್ಟ್ ಸೈಡಿಂದ ಹೋದರೆ ಏನು ರೂಮ್ ಬುಕ್ಕಿಂಗ್ ಬೇಕು ಆ ಫೆಸಿಲಿಟಿ ಸಿಗುತ್ತೆ, ಲೆಫ್ಟ್ ಸೈಡಿಂದ ಹೋಗಬೇಕು. ಅದೇ ರೀತಿ ಚರ್ಚ್ ರೈಟ್ ಸೈಡ್ ಬಂದರೆ ನಿಮಗೆ ಪಾರ್ಕಿಂಗ್ ಅವೆಲ್ಲ ಏನಿದೆ ಅದು ಸಿಗುತ್ತೆ. ಚರ್ಚ್ ಬ್ಯಾಕ್ ಸೈಡ್ ಹೋದರೆ ನಿಮಗೆ ಎಲ್ಲ ಸಿಗುತ್ತೆ, ಅಂದರೆ ರೂಮ್ ಇದೆ, ಪಾರ್ಕಿಂಗ್ ಇದೆ. ಅದೇ ರೀತಿ ಚರ್ಚ್ ಬ್ಯಾಕ್ ಸೈಡ್ ಬಂದು ಸ್ವಲ್ಪ ರೈಟ್ ಬಂದರೆ ನಿಮಗೆ ಏನು ಇಲ್ಲಿ ಸ್ಟ್ಯಾಚು ಥರ ತೋರಿಸಿದ್ನಲ್ಲ, ಅದೇ ರೀತಿ ಮಣ್ಣು ಚೀಲದಲ್ಲಿ ತುಂಬಿಕೊಂಡು ಬಂದವೆಲ್ಲ ಆ ಏರಿಯಾ ಸಿಗುತ್ತೆ ನಿಮಗೆ. ಸೊ ಡೋರ್ನಲ್ಲಿ ಚರ್ಚ್ ಬಗ್ಗೆ ನೋಡಿದ್ರಿ, ನಿಮ್ಗೇನು ಮಾಹಿತಿ ಬೇಕು ಪೂರ್ತಿ ಸಿಕ್ಕಿದೆ ಅಂತ ತಿಳ್ಕೊತೀನಿ ನಾನು. ಸೊ ಇವಿಷ್ಟು ಡೋರ್ನಲ್ಲಿ ಚರ್ಚ್ ಬಗ್ಗೆ ಮಾಹಿತಿ. ಸೈಂಟ್ ಆಂಟೋನಿ ಬೆಸಿಲಿಕ ಅಂತಲೂ ಕರೀತಾರೆ. ಸೊ ಇವಾಗ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಇಲ್ಲೊಂದು ಹತ್ರ ಪೂಜೆ ಎಲ್ಲ ಆಗಿ ಒಂದು 2-3 ಗಂಟೆ ಇಲ್ಲಿ ಇದ್ವಿ ನಾವು. ಇವಾಗ ವಾಪಸ್ ಮೈಸೂರು ಕಡೆಗೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.